ತಿಪಟೂರು ಗಾಂಧಿನಗರ ರೈಲ್ವೆ ಕೆಳಸೇತುವೆ ಬಳಿ ಭೂಕುಸಿತ ಉಂಟಾಗಿದ್ದು ರೈಲ್ವೆ ಕೆಳಸೇತುವೆ ಕಾಮಗಾರಿ ಕಳಪೆಯ ಪರಿಣಾಮವೇ ಈ ಭೂಕುಸಿತಕ್ಕೆ ಕಾರಣ ಅಂತ ಸಾರ್ವಜನಿಕರು ಆರೋಪಿಸಿದ್ದಾರೆ ತಿಪಟೂರು ಗಾಂಧಿನಗರ ರೈಲ್ವೆ ಕೆಳಸೇತುವೆ ಬಳಿ ಕಾಂಕ್ರೀಟ್ ಗೋಡೆಗಳು ಬಿರುಕು ಬಿಟ್ಟಿದ್ದು ಕೆಳಸೇತುವೆ ಪೂರ್ತಿ ಜಲಾವೃತಗೊಂಡಿದೆ ರೈಲ್ವೆ ಟ್ರ್ಯಾಕ್ ಪಕ್ಕದಲ್ಲೇ ಎರಡು ಬದಿಯಲ್ಲಿ ಭೂಕುಸಿತವಾಗಿದ್ದು ರೈಲ್ವೆ ಇಲಾಖೆ ಕಳಪೆ ಕಾಮಗಾರಿಯ ಬಗ್ಗೆ ತನಿಖೆ ನಡೆಸಿ ಗುತ್ತಿಗೆದಾರರ ಮೇಲೆ ಕ್ರಮ ಕೈಗೊಳ್ಳಬೇಕು ಎಂದು ಸಾರ್ವಜನಿಕರು ಒತ್ತಾಯಿಸಿದ್ದಾರೆ ಇನ್ನು ಸ್ಥಳಕ್ಕೆ ರೈಲ್ವೆ ಇಲಾಖೆ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ ಅದಕ್ಕೋಸ್ಕರ ಇದಾಗಿದೆ ಈಗ ನಾವು ಮತ್ತೆ ಚರಂಡಿಗೆ ಇದು ಕಟ್ಬಿಟ್ಟು ಫಸ್ಟ್ ಚರಂಡಿ ಪ್ರಯಾರಿಟಿ ಕೊಟ್ಟು ಚರಂಡಿ ಮುಗಿಸ್ಬಿಡ್ತೀವಿ ಅದಾದ್ಮೇಲೆ ಮತ್ತೆ ಪ್ರಾಬ್ಲಮ್ ಬರುತ್ತೆ ಒಂದು ಗಂಟೆದಲ್ಲೇ 52 ನೂ ಮಳೆ ಆಗಿದೆ ಒಂದಿನ ಮಳೆ ಅದು ಇಲ್ಲಿ ಈ ಏರಿಯಾಗೆ ಮಾಮೂಲಾಗಿ ಯಾವುದಕ್ಕೆ ಸೊ ಸಡನ್ ಆಗಿ ಮಳೆ ಬರುವಾಗ ಏನಾಗಿದೆ ಸ್ವಲ್ಪ ಕುಸಿದೋಗಿದಂಗೆ ಬಟ್ ನಮ್ಮ ಜನ ವಾಚ್ಮೆನ್ ಇದ್ದರು ಇಮಿಡಿಯೇಟ್ಲಿ ನಮ್ಮ ಇಂಜಿನಿಯರ್ ಬಂದರು ಅವ್ರು ಆಕ್ಷನ್ ತೊಗೊಂಡು ನಾವು ಕ್ರಮ ತೊಗೊಳ್ತೀವಿ ಸರ್ ಈಗ ಟ್ರೈನ್ಗಳಿಗೆ ಯಾವುದೂ ಪ್ರಾಬ್ಲಮ್ ಆಗಲ್ವಾ ಸರ್ ಇಲ್ಲ ಈಗ ಸದ್ಯಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಹೌದಾ ಎಲ್ಲೂ ಕೆಲಸ ಮಾಡಿದ್ರೆ ನಾವು ವಾಚ್ಮೆನ್ಗಳು ಇಟ್ಟಿರ್ತೀವಿ ಡಿಪಾರ್ಟ್ಮೆಂಟ್ ವಾಚ್ಮೆನ್ ಇತ್ತು ಫಸ್ಟ್ ಕಾಂಟ್ರಾಕ್ಟರ್ ಜನನೂ ಇದ್ದರು ಇಮಿಡಿಯೇಟ್ಲಿ ರಿಪೋರ್ಟ್ ಮಾಡಿದ್ರು ನಮ್ಮ ಸೈಟ್ ಇಂಜಿನಿಯರ್ ಬಂದು ಅದು ಇದು ಮಾಡ್ತಾರೆ ಮತ್ತೆ ಮಳೆ ಬಂದ್ರೆ ಇದು ಪ್ರಾಬ್ಲಮ್ ಕಂಟಿನ್ಯೂ ಆಗುತ್ತಲ್ಲ ಸರ್ ನೈಟ್ ಮತ್ತೆ ಟ್ರೈನ್ ಗಳಿಗೆ ಪ್ರಾಬ್ಲಮ್ ಟ್ರೈನ್ ಕಟ್ ಇಲ್ಲ ನೈಟ್ ಗೆ ಪ್ರಾಬ್ಲಮ್ ಆಗಲ್ಲ ಹೌದಾ ಓಕೆ ಪ್ರಾಬ್ಲಮ್ ಆಗಲ್ಲ ನಾವು ಚರಂಡಿ ಇಮಿಡಿಯೇಟ್ಲಿ ಚರಂಡಿ ಕಟ್ಟಕ್ಕೆ ಪ್ಲಾನ್ ಸರ್ ನಿಮ್ಮ ಹೆಸರು ಬಶೀರ್ ಬಶೀರ್ ಅಂತ ಬಶೀರ್ ಡಬ್ಬಿನಲ್ಲಿ